ನೆರೆದಿರುವಂಥ ಎಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಅನುಷಾ, ಮೂಲತಃ ಶಿರ್ವದವಳು. ಸಂಗೀತದಲ್ಲಿ ಸಾಧನೆ ಅಂದರೆ ಚಿಕ್ಕ ವಯಸ್ಸಿನಿಂದ ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದಿದ್ದೇನೆ. ಏಳನೇ ತರಗತಿಯಲ್ಲಿ ಶ್ರೀಮತಿ ಸಂಧ್ಯಾ ಕಾಮತಿಯವರಲ್ಲಿ ಸಂಗೀತಾಭ್ಯಾಸವನ್ನು ಪ್ರಾರಂಭ ಮಾಡಿದೆ. ನಾನು ಕಲಿತಿರುವಂಥದ್ದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಸುಮಾರು ವೇದಿಕೆಗಳಿಗೆ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೇನೆ, ಕಾಂಪಿಟೀಷನ್ಗಳನ್ನು ನೀಡಿದ್ದೇನೆ. ನನ್ನ ಜೊತೆ ಹಾರ್ಮೋನಿಯಂ ಸಾಥಿಯಾಗಿರುವಂಥವರು ನನ್ನ ಗುರುಗಳಾದ ಶ್ರೀಮತಿ ಸಂಧ್ಯಾ ಕಾಮತ್, ಹಾಗೂ ತಬಲಾ ಸಾಥಿಯಾಗಿರುವಂಥವರು ಶ್ರೀ ಹರಿಕೃಷ್ಣ ಭಟ್. ಹಾಡುತ್ತಿರುವಂಥ ರಾಗ ಯಮನ್ ಕಲ್ಯಾಣ್, ತಾಳ್ ತೀನ್ ತಾಳ್.
ಪ್ರಾಕ್ಟೀಸ್ ನಮಗಿಲ್ಲಿ ಕಾಣಿಸ್ತಾ ಇತ್ತು, ಅಷ್ಟು ಇನ್ವಾಲ್ವ್ ಆಗಿ ಹಾಡ್ತಿದ್ರಿ, ತುಂಬ ಚೆನ್ನಾಗಿ ಹಾಡಿದ್ರಿ. ಶ್ರುತಿ ಸ್ವಲ್ಪ ಸ್ವಲ್ಪ ಲ್ಯಾಂಡಿಂಗಲ್ಲಿ ಸ್ವಲ್ಪ ಹೋಗ್ತಿದ್ದು ಅಂತ ನನಗೆ ಅನ್ನಿಸ್ತು. ಅದರ ಮೇಲೆ ಫೋಕಸ್ ಮಾಡಿ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಅನುಷಾ ಹೇಳಿ ಸರ್. ನಮಸ್ತೆ. ಒಳ್ಳೆ ನಮಸ್ತೆ ಅಮ್ಮ. ಒಳ್ಳೆ ಪವರ್ಫುಲ್ ವಾಯ್ಸ್ ನಿಮ್ಮದು, ತುಂಬ ಖುಷಿ ಆಯಿತು. ಮೇಡಮ್ ಹೇಳಿದ ಹಾಗೇ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಮೈನರ್ ಶ್ರುತಿ ಫ್ಲ್ಯಾಟ್ ಆಗುವಂಥದ್ದು ಕೆಲವು ಕಡೆ ಸಣ್ಣ ಪುಟ್ಟ, ಅದೇನು ನಿಮ್ಮ ಸಿಂಗಿಂಗ್ನ ದೋಷ ಅಲ್ಲ, ಅದು ವೇದಿಕೆ ಮೇಲೆ ಬಂದಿರುವಾಗ ಒಂದು ಕಾಂಪಿಟೇಷನ್ನ ಕಾವು ಅಷ್ಟೇ ಇರ್ತದೆ ಅಂತ ತೋರಿಸ್ಕೊಡುವಂಥದ್ದು ಅಷ್ಟೇ, ಬೇರೇನಿಲ್ಲ. ನೀವು ಬಹಳ ಅದ್ಭುತ ಗಾಯಕರು, ಒಳ್ಳೆಯದಾಗಲಿ ಅಮ್ಮ. ಥ್ಯಾಂಕ್ ಯು ಸರ್. ಅನುಷಾ ನಮಸ್ತೆ ಸರ್. ಒಳ್ಳೆಯ ಶಾಸ್ತ್ರೀಯ ಸಂಗೀತದ ಒಂದು ಪರಂಪರೆ ಇರುವಂತಹ ಸ್ಪರ್ಧಿ ನೀವು, ಜೊತೆಗೆ ಅದನ್ನು ಆಸ್ವಾದಿಸ್ತೀರಿ. ಹಿರಿಯರೊಂದು ಮಾತಿದೆ, ನಗುರೋರಧಿಕಂ ತತ್ವಂ ನಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶುಕ್ರವೇ ನಮಃ ಅಂತ ಒಂದು ಗುರುವಿನ ಬಗ್ಗೆ ಬಹಳಷ್ಟು ಅದ್ಭುತವಾದ ಮಾತು. ಬೆಲೆ ಕಟ್ಟಲು ಅಸಾಧ್ಯವಾದಂಥ ಪದಪುಂಜಗಳದು. ಗುರುವಿಗಿಂತ ತತ್ವ ಇಲ್ಲ, ಗುರುವಿಗಿಂತ ಶ್ರೇಷ್ಠವಾದಂಥ ತಪಸ್ಸಿಲ್ಲ. ಆದರೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಹಾಡ್ತಾ ಇದ್ದರೆ ಗುರುಗಳು ನಿಮಗೆ ಸಾಥ್ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಪುಣ್ಯದ ಇನ್ನೇನು ಬೇಕು? ಒಕೆಮ್ಮೆ ಜೋರಾದ ಚಪ್ಪಾಳೆ ಬರಲಿ. ನಿಜವಾಗಲೂ ಹೇಳಲು ಪದಗಳು ಅಸಾಧ್ಯ. ಮತ್ತು ಬಹಳಷ್ಟು ಸುಂದರವಾಗಿ ಆ ಮೃದುತ್ವ, ಆ ಬೆರಳುಗಳಲ್ಲಿ ಪ್ರೀತಿ ಇದೆಯಲ್ಲ ತಬಲಕ್ಕೂ ಅದಕ್ಕೂ, ನಮ್ಮ ಹರಿಕೃಷ್ಣ ಅವರು ಬಹಳಷ್ಟು ಯುವಕರು ತುಂಬ ಸುಂದರವಾಗಿ ನಿಮ್ಮ ಹಾಡುಗಾರಿಕೆಗೆ ಮುದವನ್ನು, ಪ್ರೀತಿಯನ್ನು ಕೊಡ್ತಾ ಇದ್ರು. ರಿಯಲಿ ಗ್ರೇಟ್. ಇವತ್ತು ಒಂದು ಕಡೆ ಗುರುಗಳು, ಇನ್ನೊಂದು ಕಡೆ ಅವರು, ಜೊತೆಗೆ ನಿಮ್ಮ ಒಂದು ಅದ್ಭುತವಾದಂಥ ಕಂಠ ಸೇರಿ ಓಪನ್ ವಾಯ್ಸ್ ಅಂತ ಹೇಳ್ತಾ ಒಂದು ಡೈನಾಮಿಕ್ ಧ್ವನಿ. ಅದು ನಾವು ಶಾಸ್ತ್ರೀಯ ಸಂಗೀತದಲ್ಲಿ ಬೇರೆ ಹೇಳ್ತೇವೆ,
ಬಟ್ ನಾವೀಚೆಗೆ ಚಲನಚಿತ್ರಕ್ಕೆ ಬರುವಾಗ ಆದೊಂದು ಪ್ರಕಾರವನ್ನು ಬೇರೆ ಹೇಳ್ತೇವೆ ಬಟ್ ಶಾಸ್ತ್ರೀಯ ಸಂಗೀತದ ಏನಪ್ಪಾ ಅಂದ್ರೆ ನಾವು ಯಾವಾಗ ಹೇಳೋದು ಒಂದು ಶಾರೀರಿಕ ಏನಂತದ್ದು ಅತ್ಯಮೂಲ್ಯ ನಾವು ತುಂಬಾ ಜನ ಹಾಡ್ತಾರೆ ಆದ್ರೆ ಕೆಲವರು ಹಾಡೋದು ಗೀತೆಗಳು ಮನ ಮುಟ್ಟೋದಿಲ್ಲ ಆದ್ರೆ ತುಂಬಾ ಚೆನ್ನಾಗಿ ಹೇಳ್ತೇವೆ ಅವರು ಒಳ್ಳೆ ಹಾಡಿದ ಮಾರದ ಏನೋ ಕಡಿಮೆ ಇತ್ತು ಏನೋ ಕಡಿಮೆ ಇತ್ತು ಅಂದ್ರೆ ಕಾರಣ ಇಷ್ಟೇ ಪ್ರತಿಯೊಂದು ಸ್ವರಗಳು ನಾಭಿಯಿಂದ ಬಂದ್ರೆ ಮಾತ್ರ ಮನವನ್ನು ಮುಟ್ಟೋದು ಇದು ಯಾಕೆ ನಿಮಗೆ ಹೇಳ್ತೇನೆ ಅಂದ್ರೆ ಒಂದು ಶಾಸ್ತ್ರೀಯ ಒಂದು ಸುಂದರವಾದ ವಾತಾವರಣವನ್ನ ಕಟ್ಟಿಕೊಂಡು ಅದರಲ್ಲಿ ಜೀವನವನ್ನ ಕಟ್ಟಿಕೊಂಡವರು ತಾವು ಹಾಗಾಗಿ ತುಂಬಾ ಸುಂದರವಾಗಿತ್ತು ಯಮನ್ ರಾಗದ ಒಂದು ಅದ್ಭುತವಾದಂತ ಛಾಯೆ ಆ ತೀನ್ತಾಲನ್ನ ತೆಗೆದುಕೊಳ್ಳುವಂತದ್ದು ತದನಂತರದಲ್ಲಿ ತರಾನದಲ್ಲಿ ತನ್ನ ಸ್ವಂತಿಕೆ ತೋರಿಸುವಂತದ್ದು ಸೋ ಅದ್ಭುತ ಬಟ್ ನಾನು ಹೇಳಿ ನಿಮಗೆ ಒಂಚೂರು ವಿಳಂಬಿ ತೋರಿಸಿದ್ರೆ ಒಳ್ಳೆಯದಿತ್ತೇನೋ ಅಂತ ವೈಯಕ್ತಿಕ ಪ್ರಾರಂಭದಲ್ಲಿ ವಿಳಂಬಿ ಸ್ವಲ್ಪ ತೋರಿಸಿದ್ರೆ ಇನ್ನೂ ಒಂದು ರಂಗು ಬರ್ತಾ ಇತ್ತು ಅಂತ ನನ್ನೊಂದು ಅಭಿಪ್ರಾಯ ಓವರಾಲ್ ಸೋ ವೆರಿ ನೈಸ್ ಅನುಷ ಇವತ್ತಿನ 10 ಸ್ಪರ್ಧೆಗಳಲ್ಲಿ ಒಂದು ಸ್ಟ್ರಾಂಗ್ ಸ್ಪರ್ಧೆಯಲ್ಲಿ ನೀವು ಕೂಡ ಒಬ್ಬರು ಮತ್ತೊಮ್ಮೆ ನಮ್ಮ ಶಾಸ್ತ್ರೀಯ ಸೊಗಡಿನ ಪರಂಪರೆ ತೋರಿಸಿದ್ದಕ್ಕೋಸ್ಕರವಾಗಿ ಮತ್ತೊಮ್ಮೆ ಗುರುಗಳಿಗೆ ಮತ್ತು ನಿಮಗೆ ಮತ್ತು ಎಲ್ಲ ನಮ್ಮ ಹರಿಯವರಿಗೆ ಅಭಿನಂದನೆಗಳು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್